ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ವಾರ ವಾರ ಎಷ್ಟು ಬೇಗ ಬೇಗ ಬರುತ್ತೆ, ದಿನ ಪ್ರಾರಂಭ ಆಗೋದೇ ಗೊತ್ತಾಗೋದಿಲ್ಲ ನೋಡಿ. ಆಗಲೇ ಮತ್ತೊಂದು ವಾರ ಪ್ರಾರಂಭವಾಗ್ತಾ ಇದೆ. ಇದೇ ಮಾರ್ಚ್ 24ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ಬರ್ತಕ್ಕಂತಹ ಈ 7 ದಿನಗಳಲ್ಲಿ ಏನು ಬದಲಾವಣೆಗಳಾಗಬಹುದು ಜೀವನದಲ್ಲಿ, ಏನಾದರೂ ಹೊಸದಾದಂತಹ ಏನಾದರೂ ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ಸಂಗತಿ ಇದೆಯಾ ಇಲ್ಲವಾ ಅಥವಾ ಸಮಸ್ಯೆಗಳಿದೆಯಾ, ಎಲ್ಲವನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ವಾರದ ಒಂದು ಫಲಾಫಲಗಳು ಈ 12 ರಾಶಿಗಳಿಗೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು. ಹಾಗಂತ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿ, ಅದಕ್ಕೂ ಕೂಡ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವೂ ಇರುತ್ತೆ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಆದರೆ ಮುನ್ನೆಚ್ಚರಿಕೆಯಾಗಿ ನಾವು ಈ ಒಂದು ಭವಿಷ್ಯವನ್ನು ತಿಳ್ಕೊಳ್ಳೋದ್ರಿಂದ ಆಗಬಹುದಾದಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ಮುಂಜಾಗ್ರತೆಯಾಗಿ ಏನಾದರೂ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬಹುದು. ಅಥವಾ ಉತ್ತಮವಾದಂತಹ ಫಲಗಳು ಬರುವಂತಹ ಕಾಲವಾಗಿದ್ದರೆ ಆ ಕಾಲದಲ್ಲಿ ಬೇಗ ಬೇಗ ಇನ್ನೂ ಏನಾದರೂ ಕೂಡ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನವನ್ನು ಕೂಡ ಮಾಡಬಹುದಾಗಿದೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಭಗವಂತನ ಕೃಪೆ ಈ ವಾರದಲ್ಲಿ ಬಹಳ ಚೆನ್ನಾಗಿದೆ. ಅವನ ಅನುಗ್ರಹದಿಂದ ಸಾಕಷ್ಟು ರೀತಿಯ ಉತ್ತಮ ಫಲಗಳನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಬಹಳ ದಿವಸದಿಂದ ನೀವು ಚಿಂತನೆ ಮಾಡ್ತಾ ಇದ್ದಂತಹ ಯಾವುದೋ ವಿದೇಶಿ ಕಂಪನಿಗಳಿಂದ ಒಂದು ಬಂಡವಾಳ ಹೂಡಿಕೆಗೆ ಒಂದು ಅವಕಾಶ ನಿಮಗೆ ಕಂಡು ಬರ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದಕ್ಕೆ ಬೇಕಾಗುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ನೀವು ಮಾಡಿಕೊಂಡದ್ದೇ ಆದರೆ ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭಗಳು ಸಿಕ್ಕುವಂತಹ ಅವಕಾಶ ಆಗ್ತಾ ಇದೆ. ಆದರೆ ಸ್ವಲ್ಪ ಜಾಗ್ರತೆಯಾಗಿಯೂ ಕೂಡ ವ್ಯವಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ. ಇದರ ಜೊತೆಗೆ ಹಿಂದೆ ಯಾವ ರೀತಿಯ ನೀವು ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಅದರಲ್ಲಿ ಹೆಚ್ಚಿನ ಒಂದು ಲಾಭವೂ ಸಿಕ್ಕುವಂತೆ ಇದೆ. ಕೆಲಸದಲ್ಲಿ ಪ್ರಗತಿಯೂ ಕಂಡು ಬರ್ತಾ ಇದೆ. ಅಭಿವೃದ್ಧಿಯ ಪಥದಲ್ಲಿ ನೀವು ಈ ವಾರದಲ್ಲಿ ನಡೀತಾ ಇದ್ದೀರಾ. ಆದರೆ ಮಧ್ಯಭಾಗದಲ್ಲಿ, ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಮನೋವ್ಯಥೆ ನಿಮಗೆ ಕಂಡು ಬರುತ್ತೆ. ಮಾನಸಿಕವಾಗಿ ಸ್ವಲ್ಪ ಬಳಲ್ತಾ ಇದ್ದೀರಾ. ಹಾಗಾಗಿ ನೀವು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ನೀವು ಗಮನವನ್ನು ಹರಿಸಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಮನಸ್ಸನ್ನು ಚೆನ್ನಾಗಿ ಉಲ್ಲಾಸಭರಿತವಾಗಿ ಮಾಡಿಕೊಳ್ಳೋದಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಕೂಡ ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಚುರುಕಾಗಿ ಮಾಡೋದಕ್ಕೆ ಅವಕಾಶ ಆಗುವಂತೆ ಕೂಡ ಇರತಕ್ಕಂಥದ್ದು. ಯಾರೆಲ್ಲ ಮಹಿಳೆಯರು ಈ ಒಂದು ಮೇಷರಾಶಿಯಲ್ಲಿ ಬರ್ತೀರಾ ಅಂಥವರಿಗೆ ಸ್ವಲ್ಪ ನೀವು ಈ ಕಾಲದಲ್ಲಿ ಜಾಗೃತರಾಗಿ ಇರತಕ್ಕಂಥದ್ದು ತುಂಬ ಉತ್ತಮವಾಗತ್ತೆ. ಯಾಕೆಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಕಂಡುಬರುವಂತೆ ಇದೆ. ಅದನ್ನು ನಿಭಾಯಿಸಿಕೊಳ್ಬೇಕಾಗತ್ತೆ. ಯಾರನ್ನೇ ಆದರೂ ಮಾತನಾಡಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದಲೇ ಮಾತನಾಡಿ ಯಾವುದೇ ರೀತಿಯ ವಿಚಾರಗಳನ್ನು ಕೂಡ ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನ ಈ ವಾರದಲ್ಲಿ ನೀವು ಮಾಡೋದು ಬೇಡ. ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ಮೇಷರಾಶಿಯವರು, ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ನಿಮ್ಮ ಒಂದು ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ತೊಡಕು ಕಂಡು ಬರ್ತಾ ಇದೆ, ಜೊತೆಗೆ ನೀವು ಸ್ವಲ್ಪ ಆಲಸ್ಯವನ್ನು ಕೂಡ ತೋರಿಸ್ತಾ ಇದ್ದೀರಾ. ಹಾಗಾಗಿ ಫಲಿತಾಂಶದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ಒಟ್ಟಾರೆ ಎಲ್ಲ ನೋಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ವಾರವಾಗಿದೆ. ಆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೂಡ ನೀವು ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಮತ್ತು ಗುರುಗಳ ಒಂದು ದರ್ಶನವನ್ನು, ಯಾವುದಾದರೂ ಗುರುಗಳ ದರ್ಶನವನ್ನು ಮಾಡುವಂಥದ್ದು, ಇದನ್ನು ಮಾಡಿಕೊಳ್ತಾ ಬಂದಿದ್ದೆ ಆದರೆ ಈ ವಾರವನ್ನು ಚೆನ್ನಾಗಿ ಎದುರಿಸಬಹುದಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಮಾಡುವಂತಹ ಕಾರ್ಯದಲ್ಲಿ ಅಥವಾ ನೀವು ಕೈಗೆ ತಗೊಂಡಿರುವಂತಹ ಯೋಜನೆ, ಯಾವ ಪ್ರಾಜೆಕ್ಟನ್ನು ನೀವು ಕೈಗೆ ತಗೊಂಡಿದ್ದೀರಿ ಅದರಲ್ಲಿ ಸ್ವಲ್ಪ ಲೋಪದೋಷಗಳು ಕಂಡು ಬರ್ತಾ ಇದೆ. ಆ ಲೋಪದೋಷಗಳಿಂದಾಗಿ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದು, ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲವೂ ಆಗ್ತಾ ಇದೆ. ಹಾಗಾಗಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಶ್ರದ್ಧೆಯಿಂದ ಇರಿ, ಮನಸ್ಸನ್ನು ಸಂಪೂರ್ಣವಾಗಿ ಕೆಲಸದ ಕಡೆ ತೊಡಗಿಸಿಕೊಳ್ಳಿ. ಆವಾಗ ಈ ರೀತಿ ಸಣ್ಣ ಸಣ್ಣ ತೊಂದರೆಗಳಿಗೆ ಸಿಕ್ಕಾಕೊಳ್ಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಕೆಲವರು ಉದ್ಯಮಿಗಳು ಯಾರಿದ್ದೀರಾ, ಅವರು ಹೆಚ್ಚಿನ ಒಂದು ಬಂಡವಾಳವನ್ನು ಹಾಕಿ ಯಾವುದೋ ಕಂಪನಿಗಳಲ್ಲಿ ನೀವು ಸೇರಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದರೆ ಹೂಡಿಕೆಗೆ ಇದು ಸಕಾಲವಾಗಿಲ್ಲ.
ಹಾಗಾಗಿ ಈ ವಾರದಲ್ಲಿ ಯಾವುದೇ ರೀತಿಯ ಹಣವನ್ನು ತೊಡಗಿಸ್ತಕ್ಕಂಥದ್ದು, ಹೂಡಿಕೆಯನ್ನು ಮಾಡುವಂಥದ್ದು ಮಾಡದೇ ಇರೋದೇನೆ ಕ್ಷೇಮ. ಈಗ ಮಾಡಿದ್ದೇ ಆದರೆ ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಅದು ನಷ್ಟವನ್ನು ತರುವಂತೆ ಇದೆ. ಹಾಗಾಗಿ ಸ್ವಲ್ಪ ನಿಧಾನಿಸಿ. ಮಹಿಳಾ ಉದ್ಯಮಿಗಳು ಯಾರೆಲ್ಲ ಇದ್ದೀರಾ, ನಿಮಗೆ ಕೂಡ ಈ ವಾರದಲ್ಲಿ ಸ್ವಲ್ಪ ನಷ್ಟದ ಕಡೆಗೆ ನಿಮ್ಮ ಒಂದು ಯಾವ ಕಾರ್ಯವೈಖರಿ ಇದೆ ಅದು ನಷ್ಟದ ಭಾಗವನ್ನು ತೋರಿಸ್ತಾ ಇದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಜಾಗೃತರಾಗಿರಿ. ಹೊಸ ಕೆಲಸವನ್ನು, ಹೊಸ ಹೂಡಿಕೆಯನ್ನು ಮಾಡದೇ ಇರೋದು ತುಂಬ ಸೂಕ್ತವಾಗತ್ತೆ. ಆದರೆ ವಾರದ ಮಧ್ಯಭಾಗದಲ್ಲಿ ಚಂದ್ರನ ಒಂದು ಅನುಗ್ರಹ ಆಗತ್ತೆ, ಅದರಿಂದಾಗಿ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ವೃಷಭ ರಾಶಿಯವರಿಗೆ ಆದಾಯದಲ್ಲಿ ಉತ್ತಮವಾದಂತಹ ಫಲಗಳು ಸಿಕ್ಕುವಂತೆ ಇದೆ. ಅದರ ಜೊತೆಗೆ ಲಕ್ಷ್ಮೀ ಕಟಾಕ್ಷವೂ ಇರೋದರಿಂದ ಹೆಚ್ಚಿನ ಲಾಭಾಂಶವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುವಂತೆ ಕೂಡ ಇರತಕ್ಕಂಥದ್ದು. ಸಂಬಂಧಗಳಲ್ಲಿ ಮಾತ್ರ ಸ್ವಲ್ಪ ಬಿರುಕು ಬಿಡುವಂತಹ ಒಂದು ಯೋಗ ಇದೆ. ಅದರಿಂದಾಗಿ ಮನೆಯವರ ಜೊತೆಯಲ್ಲಿರಬಹುದು, ಕುಟುಂಬ ವರ್ಗದವರ ಜೊತೆಯಲ್ಲಿರಬಹುದು, ಮಾತನಾಡುವಾಗ ಹೆಚ್ಚಿನ ಒಂದು ವಾದಕ್ಕೆ ಇಳಿದಿರಾ, ಅದನ್ನು ಅಲ್ಲಲ್ಲಿಗೆ ಬಿಡ್ತಾ ಬರೋದು ತುಂಬ ಕ್ಷೇಮ. ಇಲ್ಲ ಅಂದರೆ ಸಂಬಂಧಗಳು ಬಿರುಕು ಬಿಟ್ಟು ಅದು ಬೇರೆಯೇ ಆಗುವಂತಹ ಲಕ್ಷಣಗಳು ಕೂಡ ಇರೋದರಿಂದ ಈ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತರಾಗಿದ್ದರೆ ತುಂಬ ಉತ್ತಮವಾಗತ್ತೆ. ವಿದ್ಯಾರ್ಥಿಗಳಿಗೆ ನಿಮಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಕಾಲವಾಗಿದೆ. ಉತ್ತಮವಾದಂತಹ ಫಲಿತಾಂಶವನ್ನು ನೋಡುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಸಿಗ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟ ಇದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿರುವಂಥದ್ದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಕಾರ್ಯವೈಖರಿ ಇತ್ತೀಚೆಗೆ ಬಹಳ ಚೆನ್ನಾಗಿ ನಡೀತಾ ಇರೋದರಿಂದ ಈ ವಾರದಲ್ಲಿ ಸಾಕಷ್ಟು ಒಂದು ರೀತಿಯ ವಿಹಾರಗಳು, ಮನೋರಂಜನೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಉತ್ತಮವಾದಂತಹ ಪ್ರವಾಸಗಳಿಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ವಿದೇಶ ಒಂದು ಪ್ರವಾಸಕ್ಕೆ ಕೂಡ ನೀವು ಹೊರಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀರಾ. ಅವೆಲ್ಲವೂ ಕೂಡ ಫಲಿಸುವಂತಹ ಕಾಲ ನಿಮ್ಮ ಭಾಗಕ್ಕೆ ಸಿಗ್ತಾ ಇದೆ. ಮತ್ತು ಸ್ವಲ್ಪ ನಿಮ್ಮ ತಾಯಿಯವರ ಜೊತೆಯಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ಅವರ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಏರುಪೇರುಗಳು ಆಗುವಂತಹ ಲಕ್ಷಣ ಇದೆ. ಆದರೂ ಕೂಡ ತಾಯಿಯ ಕಡೆಯಿಂದ ನಿಮಗೆ ಉತ್ತಮವಾದಂತಹ ಒಂದು ಸಿಹಿ ಸುದ್ದಿ ಬರುವಂತಹ ಯೋಗ ಇದೆ. ಆದರೆ ಅವರ ಆರೋಗ್ಯವಾದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ತುಂಬ ಕ್ಷೇಮವಾಗತ್ತೆ. ಮಿಥುನ ರಾಶಿಯವರು ವಾರದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ತೊಡಕುಗಳನ್ನು ಒಂದು ಎದುರಿಸುವಂತಹ ಯೋಗ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ಈ ಕಾರ್ಪೆಂಟ್ರಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಮರಗೆಲಸಗಳನ್ನು ಮಾಡುವಂಥವ್ರು ಅಥವಾ ಈ ಕಟಿಂಗ್ ಮಿಷಿನಲ್ಲಿ ಕೆಲಸ ಮಾಡ್ತಾರಲ್ಲ ಆ ಥರದವರು, ಟಿಂಬರ್ ಯಾರ್ಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂತಹ ಕೆಲಸಗಾರರಿಗೆ ಏನಾದರೂ ಸ್ವಲ್ಪ ಪೆಟ್ಟುಗಳು ಬೀಳ್ತಕ್ಕಂಥದ್ದು, ಏನಾದರೂ ತೊಂದರೆಗಳು ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ರೀತಿಯ ಕೆಲಸ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಂಡಿದ್ದೆ ಆದರೆ ನಿಮಗೆ ಕೂಡ ಬೇರೆ ಎಲ್ಲ ಭಾಗವೂ ಕೂಡ ಚೆನ್ನಾಗಿಯೇ ಇರುವಂಥದ್ದು. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಈ ಮಿಥುನ ರಾಶಿಯಲ್ಲಿ, ಅವರಿಗೆ ನಿಮ್ಮ ಯೋಗ ಚೆನ್ನಾಗಿದೆ. ವಿದ್ಯೆಯ ಕಡೆ ಹೆಚ್ಚಿನ, ಇನ್ನು ಸ್ವಲ್ಪ ನೀವು ಅದೇ ಭಾಗದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದ್ದೆ ಆದರೆ ಬರುವ ಒಂದು ಫಲಿತಾಂಶದಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಒಂದೆರಡು ಸಣ್ಣ ಪುಟ್ಟ ತೊಡಕುಗಳನ್ನು ಬಿಟ್ಟರೆ ಬೇರೆಯದೆಲ್ಲವೂ ಶುಭವಾಗಿದೆ. ಉತ್ತಮ ಮನರಂಜನೆಯನ್ನು ಕಾಣ್ತಾ ಇದ್ದೀರಿ, ಖುಷಿ ಖುಷಿಯಾಗಿರ್ತೀರಿ, ಹೊರಗಡೆ ಹೋಗ್ತೀರಿ, ಊಟ ತಿಂಡಿ ಮಾಡ್ತೀರಿ, ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಳ್ತೀರಿ, ಇದೆಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ತಾಯಿಯವರ ಜೊತೆಯಲ್ಲಿ ಸ್ವಲ್ಪ ವಾಗ್ವಾದಗಳು ನಡೀತಕ್ಕಂಥದ್ದಿದೆ. ಹಾಗಾಗಿ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ, ಕಿರಿಕಿರಿಯನ್ನು ಉಂಟು ಮಾಡುವಂತಹ ವಾರ ಈ ವಾರವಾಗಿರುತ್ತೆ. ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಕ್ಕಂಥದ್ದಿದೆ. ಅದರಿಂದಾಗಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ನೀವು ಹರಿಸಬೇಕಾಗತ್ತೆ. ಆರ್ಥಿಕವಾಗಿ ನೀವು ಸ್ವಲ್ಪ ಸಬಲರಾಗಿಯೇ ಇದ್ದೀರಾ. ನಿಮಗೆ ಹೆಚ್ಚಿನ ಒಂದು ಯಾವುದೇ ರೀತಿಯ ಒಂದು ಹಣಕಾಸಿನ ತೊಂದರೆಗಳು ಈ ವಾರದಲ್ಲಿ ಕಂಡು ಬರೋದಿಲ್ಲ. ಆಕಸ್ಮಿಕವಾಗಿ ಮನೆಗೆ ಬರುವಂತಹ ನೆಂಟರುಗಳಿದ್ದಾರೆ, ತಾಯಿಯ ಕಡೆ ಸಂಬಂಧದಿಂದ ಬರತಕ್ಕಂತಹ ನೆಂಟರು ಬರುವಂತಹ ಅವಕಾಶ ಇದೆ. ಅವರ ಜೊತೆಯಲ್ಲಿ ತುಂಬ ಖುಷಿಯಾಗಿ ಕಾಲವನ್ನು ಕಳೀತೀರಾ. ಅದು ನಿಮಗೆ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಕ್ಕಂತಹ ವಾರ ಇದಾಗತ್ತೆ. ಹಾಗಾಗಿ ನೀವು ಬೇರೆ ಒಂದು ರೀತಿಯ ವ್ಯಾಪಾರ ವ್ಯವಹಾರ ಇದರಲ್ಲೆಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ನಡೀತಾ ಇರತಕ್ಕಂಥದ್ದು, ಯಾವುದೇ ಏರುಪೇರು ಈ ವಾರದಲ್ಲಿ ಹೆಚ್ಚಾಗಿ ಕಂಡು ಬರುವಂತೆ ಇಲ್ಲ. ಆದರೆ ಸ್ವಲ್ಪ ಮಾನಸಿಕವಾಗಿ ಬಳಲ್ತೀರಾ. ವಾರದ ಕೊನೆಗೆ ಮನಸ್ಸು ತುಂಬ ಕಿರಿಕಿರಿಯನ್ನು ಮಾಡಿಕೊಂಡಿರುತ್ತೆ. ನಿಮ್ಮಷ್ಟಕ್ಕೆ ನೀವೇ
ಏನೋ ಸಣ್ಣ ಸಣ್ಣ ವಿಚಾರವನ್ನು ಮನಸ್ಸಿಗೆ ಹಾಕ್ಕೊಂಡು ಯೋಚನೆಯನ್ನು ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂತಹ ಅವಕಾಶ ಬರ್ತಾ ಇದೆ. ಹಾಗಾಗಿ ಯಾವುದೇ ವಿಚಾರ ಇರಲಿ ಮನಸ್ಸಿಗೆ ತೀವ್ರವಾಗಿ ತೆಗೆದುಕೊಳ್ಳದಿರ, ಅದನ್ನು ಸಮಾಧಾನಕರವಾಗಿ ಸ್ವೀಕಾರ ಮಾಡಿದ್ದೇ ಆದರೆ ಬೇರೆ ಎಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಗಳು ಈ ವಾರದಲ್ಲಿ ಸಿಕ್ಕುವಂತೆ ಇದೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಸಹೋದರರ ಜೊತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇದೆ. ಅವರ ಒಂದು ಒಲವನ್ನು ಕಳ್ಕೊಳ್ಳುವಂತಹ ಒಂದು ಅವಕಾಶ ಬರ್ತಾ ಇದೆ. ಹಾಗಾಗಿ ನೀವು 100% ಪ್ರಾಮಾಣಿಕರಾಗಿ ಸಂಬಂಧಗಳ ಜೊತೆಯಲ್ಲಿ ಇದ್ದದ್ದೇ ಆದರೆ ಈ ರೀತಿ ಆಗುವಂತಹ ಅವಕಾಶವನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ನಿಮ್ಮ ಯಾವುದೋ ಒಂದು ಸಣ್ಣ ಸ್ವಾರ್ಥಕ್ಕಾಗಿ, ನಿಮ್ಮ ಸ್ವತಃ ಪ್ರಯೋಜನಕ್ಕಾಗಿ ಒಂದು ಒಡಹುಟ್ಟಿದವರನ್ನು ಕಳ್ಕೊಳ್ಳುವಂತಹ ಅವಕಾಶ ಬರ್ತಾ ಇದೆ. ಆ ರೀತಿ ಮಾಡಿಕೊಳ್ಬೇಡಿ, ಯಾಕೆಂದರೆ ಸಂಬಂಧಗಳು ಕೂಡ ತುಂಬ ಮುಖ್ಯ ಆಗತ್ತೆ ಮನುಷ್ಯನಿಗೆ. ಎಲ್ಲವೂ ಚೆನ್ನಾಗಿದ್ದಾಗ ಮಾತ್ರ ಮನುಷ್ಯ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ನಿಮ್ಮ ಮಗಳ ಅಥವಾ ಮಕ್ಕಳ ಮದುವೆಯ ಒಂದು ತರಾತುರಿಯಲ್ಲಿ ಕೂಡ ನೀವು ಇದ್ದೀರಾ. ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಉತ್ತಮವಾದಂತಹ ಫಲಗಳು ಬರುವಂತೆ ಇದೆ. ಅಥವಾ ಮದುವೆ ಅಥವಾ ಮಗಳು ಬಾಣಂತನಕ್ಕೆ ಬರ್ತಕ್ಕಂಥದ್ದು, ಈ ರೀತಿ ಯಾವುದು ಅವಕಾಶ ಇದೆಯೋ ಅದು ನಿಮ್ಮ ಭಾಗಕ್ಕೆ ಬರುವಂತೆ ಇದೆ. ಕೆಲವರ ಮನೆಯಲ್ಲಿ ಮದುವೆಗೆ ಇರ್ತಕ್ಕಂತಹ ಮಕ್ಕಳು ಇರ್ತಾರೆ, ಕೆಲವರ ಮನೆಯಲ್ಲಿ ಮದುವೆ ಆಗಿರ್ತಕ್ಕಂಥವರು ಬಾಣಂತನಕ್ಕೆ ಬರ್ತಕ್ಕಂಥದ್ದು ಇರುತ್ತೆ. ಇವೆಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ನಡೆಯಬಹುದಾದಂತಹ ಉತ್ತಮವಾದಂತಹ ಘಟನೆಗಳಾಗಿರುತ್ತೆ. ಆರ್ಥಿಕವಾಗಿ ಕೂಡ ಹಿಂದಿನ ಕೆಲವು ವಾರಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿತ್ತು. ಯಾವುದೋ ವ್ಯಕ್ತಿ ಆಕಸ್ಮಿಕವಾಗಿ ಮನೆಗೆ ಬರ್ತಾರೆ, ಅವರಿಂದ ನಿಮಗೆ ಎಷ್ಟೋ ಒಂದು ಸಮಸ್ಯೆಗಳು ಹಿಂದೆ ಬಂದಿತ್ತಲ್ಲ, ಅದೆಲ್ಲವೂ ಕೂಡ ಅವರ ಮುಖಾಂತರ ಸುಲಭವಾಗಿ ಪರಿಹಾರ ಆಗುವಂತೆ ಇದೆ. ಹಾಗಾಗಿ ಮನಸ್ಸು ನಿರ್ಮಲವಾಗೋದಕ್ಕೆ ಅವಕಾಶ ಆಗುತ್ತೆ. ಸ್ವಲ್ಪ ಉಲ್ಲಾಸ ಉತ್ಸಾಹ ಮಾಡುವ ಕೆಲಸಗಳಲ್ಲಿ ನಿಮಗೆ ಸಿಗ್ತಕ್ಕಂತಹ ಯೋಗ ಬರ್ತಾ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಕೆಲವೆಲ್ಲವೂ ಕೂಡ ಉತ್ತಮವಾದಂತಹ ಫಲಗಳನ್ನೇ ನೀವು ಕಾಣ್ತಾ ಇದ್ದೀರಾ. ಆದರೆ ಮನೆಯಲ್ಲಿ ತಾಯಿಯ ಜೊತೆಯಲ್ಲಿ ಸ್ವಲ್ಪ ಜಗಳ ಆಡಿಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ತೀರಾ, ಮನಃಶಾಂತಿಯನ್ನು ಭಂಗ ಬರುವಂತೆ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಧ್ಯಾನದ ಮೊರೆಯನ್ನು ಹೋಗೋದು ಉತ್ತಮ. ಮತ್ತು ನೀವು ಈ ವಾರದಲ್ಲಿ ಧಾರ್ಮಿಕವಾದಂತಹ ಚಟುವಟಿಕೆಗಳಲ್ಲಿ ಕೂಡ ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ಕೆಲವು ದೇವಾಲಯಗಳಿಗೆ ಕೂಡ ಭೇಟಿಯನ್ನು ಮಾಡ್ತಾ ಇದ್ದೀರಾ. ಇದೆಲ್ಲವೂ ಆದಾಗ ಈ ವಾರದ ಮಧ್ಯದಲ್ಲಿ ಬಂದಂತಹ ಮನಸ್ಸಿನ ಈ ಕ್ಷೋಭೆ ಏನಿತ್ತು ಅವೆಲ್ಲವೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಹಾಗಾಗಿ ಈ ವಾರದ ಅಂತ್ಯದ ಹೊತ್ತಿಗೆ ನಿಮಗೆ ಸಾಕಷ್ಟು ಉತ್ತಮ ಫಲಗಳನ್ನು ನೋಡುವಂತಹ ಯೋಗ ಇದೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಒಂದು ರೀತಿಯ ನಿಮಗೂ ಕೂಡ ಮಿಶ್ರವಾದಂತಹ ಫಲಗಳನ್ನು ಒಂದು ನಿರೀಕ್ಷೆಯನ್ನು ಮಾಡ್ತಕ್ಕಂತಹ ವಾರ ಆಗಿದೆ. ಯಾಕೆಂದರೆ ಕೆಲವು ಕೆಲಸಗಳು ಪೂರ್ಣವಾಗದೆ ನಿಂತು ಹೋದಂತಹ ಕೆಲಸಗಳಿದ್ದವು, ಅವೆಲ್ಲವೂ ಕೂಡ ಈ ವಾರದಲ್ಲಿ ಆಕಸ್ಮಿಕವಾಗಿ ತನ್ನಷ್ಟಕ್ಕೆ ತಾನೇ ಒಂದು ಚಾಲನೆಯನ್ನು ಪಡ್ಕೊಂಡು ಎಲ್ಲವೂ ಕೂಡ ಪೂರ್ಣಗೊಳ್ಳುವಂತಹ ಯೋಗ ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ನೋಡಿ, ಎಷ್ಟೋ ಬಾರಿ ಕೆಲಸಗಳು ನಾವು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಪೂರ್ಣಗೊಂಡಿದೆ ಅಂತಂದಾಗ ಮನಸ್ಸಿಗೆ ಸಮಾಧಾನ, ನಿರಾಳ ಆಗುವಂಥದ್ದು. ಆ ರೀತಿಯ ದಿವಸಗಳು ನಿಮ್ಮ ಭಾಗಕ್ಕೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನಿಮಗೆ ಯಾವೆಲ್ಲ ಕೆಲಸಗಳು ನಿಂತು ಹೋಗಿ ಅದರಿಂದ ಬರಬೇಕಾದಂತಹ ಹಣವೆಲ್ಲವೂ ಕೂಡ ನಿಂತು ಹೋಗಿತ್ತು, ಕೆಲಸವೂ ಪೂರ್ಣಗೊಳ್ಳುತ್ತೆ, ಅದರಿಂದ ಬರಬೇಕಾದಂತಹ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತಹ ಯೋಗ ಇದೆ. ಆದರೆ ನೀವು ಹೆಚ್ಚಿನ ಫಲಾಪೇಕ್ಷೆಯನ್ನು ಪಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಬರಬೇಕೋ ಅಷ್ಟು ಬಂದಿರುತ್ತೆ, ಅಷ್ಟಕ್ಕೆ ತೃಪ್ತರಾದರೆ ನೀವು ಅಷ್ಟೇ ಸಾಕು. ಈ ವಾರದಲ್ಲಿ ನೀವು ಒಂದು ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಸಿಕ್ಕುವಂತೆ ಇದೆ. ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸದ ಜೊತೆಗೆ ಹೊಸ ಕೆಲಸ ಕೂಡ ಬರುವಂತಹ ಯೋಗ ಇದೆ. ಆದರೆ ಅದನ್ನು ಒಪ್ಪಿಕೊಳ್ಳಬೇಕಾದರೆ ಸ್ವಲ್ಪ ನೀವು ಯೋಚನೆಯನ್ನು ಮಾಡಬೇಕು. ಅದು ನಿಮಗೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನು ಸರಿಯಾಗಿ ನಿರ್ಧಾರ ಮಾಡಿ ಕೆಲವರ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ನಂತರದಲ್ಲಿ ಒಪ್ಪಿಕೊಳ್ಳೋದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತೆ ಇದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು, ಅದು ಸ್ವಲ್ಪ ನಿಶಕ್ತಿ ಕಂಡು ಬರತಕ್ಕಂಥದ್ದು, ಈ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತೆ ಇದೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಳ್ಳಿ. ಹೊರಗಡೆ ಊಟ ತಿಂಡಿಯನ್ನು ಮಾಡುವಾಗ ಸ್ವಲ್ಪ ಜಾಸ್ತಿ ಗಮನವನ್ನು ಇಟ್ಕೊಳ್ಳಿ. ಆಚೆ ಕಡೆ ಊಟ ಮಾಡೋದರಿಂದ ನಿಮಗೆ ಅನೇಕ ರೀತಿಯ ಸಮಸ್ಯೆ ಸಣ್ಣ ಸಣ್ಣದಾಗಿಯೇ ಬರುತ್ತೆ, ಆದರೆ ಆಮೇಲೆ ಅದು
ತೀವ್ರವಾದಂತಹ ಸ್ವರೂಪವನ್ನು ಪಡ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಬೇರೆ ಎಲ್ಲವೂ ಚೆನ್ನಾಗಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಸ್ವಲ್ಪ ಆತ್ಮಸ್ಥೈರ್ಯದ ಕೊರತೆ ಕಂಡು ಬರ್ತಾ ಇದೆ. ಹಾಗಾಗಿ ನಿಮ್ಮ ಕೈಲೆಲ್ಲ ಕೆಲಸ ಮಾಡೋಕ್ಕಾಗತ್ತೆ, ಆದರೂ ಕೂಡ ಆಗತ್ತೋ ಇಲ್ವೋ ಅನ್ನುವಂತಹ ಒಂದು ಯೋಚನೆಯಲ್ಲಿ ನೀವು ಕೆಲವು ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಆದರೆ ಸ್ವಲ್ಪ ಆತ್ಮಸ್ಥೈರ್ಯ ಇಟ್ಕೊಂಡಿದ್ದೆ ಆದರೆ ಈ ವಾರ ನಿಮಗೆ ಅತ್ಯಂತ ಶುಭ ಫಲಗಳನ್ನು ತಂದುಕೊಡ್ತಾ ಇದೆ. ನೀವು ಯಾವುದೋ ಕೆಲಸಕ್ಕಾಗಿ ವಿದೇಶದಲ್ಲ ಜೊತೆಯಲ್ಲಿ ಒಂದು ಕೆಲಸವನ್ನು ಮಾಡೋದಕ್ಕೆ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಿರಿ, ಅದು ಅರ್ಧದಲ್ಲಿ ನಿಂತು ಹೋಗಿತ್ತು. ಈ ವಾರದಲ್ಲಿ ಅದು ನಿಮ್ಮಂತೆ ನಿಮಗೆ ಹೇಗೆ ಬೇಕೋ ಹಾಗೆ ಆಗುವಂತಹ ಅವಕಾಶ ಇದೆ. ಅದರಿಂದಾಗಿ ನೀವು ತುಂಬ ಉಲ್ಲಸಿತರಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದುವರಿತೀರಿ. ಇದು ಒಂದು ಉತ್ತಮವಾದಂತಹ ಬೆಳವಣಿಗೆ ನಿಮಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದಾಗಿದೆ. ಸ್ವಲ್ಪ ಗೌರವಗಳು, ಪ್ರತಿಷ್ಠೆಗಳು ಕೂಡ ನಿಮಗೆ ಸಿಕ್ಕುವಂಥದ್ದು, ಒಂದು ರೀತಿಯ ಸನ್ಮಾನಗಳು ಆಗ್ತಕ್ಕಂಥದ್ದು, ನಿಮ್ಮ ಕೆಲಸವನ್ನು ಗುರುತಿಸುವಂಥದ್ದು, ಈ ರೀತಿ ಕೂಡ ಉತ್ತಮವಾದಂತಹ ಫಲಗಳಿದೆ. ಆದರೆ ಒಂದು ಸಣ್ಣ ಸಮಸ್ಯೆ ಏನಪ್ಪ ಅಂದರೆ, ಸ್ವಲ್ಪ ನಿಮ್ಮ ಜೇಬಿಗೆ ಕತ್ತರಿ ಬೀಳುವಂತಹ ಯೋಗ ಕೂಡ ಇದೆ. ನೋಡಿ, ಒಂದು ದಿವಸ ಇದ್ದಂಗೆ ಒಂದು ದಿವಸ ಇರೋದಿಲ್ಲ. ಹಾಗಾಗಿ ಈ ಒಂದು ವಾರದಲ್ಲಿ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಬೇಕಾದ್ರೆ ಜಾಗರೂಕರಾಗಿರಿ, ಅಥವಾ ಸಾರಿಗೆ ಬಸ್ಸುಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾರಾದರೂ ಕೂಡ ನಿಮ್ಮ ವಸ್ತುಗಳನ್ನು ಕಳುವು ಮಾಡುವಂತಹ ಒಂದು ಸಣ್ಣ ಅವಕಾಶ ಇದೆ, ಅದೊಂದನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರತಕ್ಕಂಥದ್ದು. ವಾರದ ಕೊನೆಗೆ ಸ್ವಲ್ಪ ಹೆಚ್ಚಿನ ಒಂದು ಬಳಲಿಕೆ ನಿಮ್ಮಲ್ಲಿ ಕಂಡು ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಕೆಲಸವನ್ನು ಮಾಡಿದ್ದೇ ಆದರೆ ಅತ್ಯಂತ ಶುಭ ಫಲಗಳನ್ನು ಖಂಡಿತವಾಗಿಯೂ ನೋಡುವ ಅವಕಾಶ ಇದೆ. ವೃಶ್ಚಿಕ ರಾಶಿ, ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಧ್ಯಮ ಫಲಗಳನ್ನು ಕಾಣುವಂತಹ ಅವಕಾಶ ಈ ವಾರದಲ್ಲಿ ಇರತಕ್ಕಂಥದ್ದು. ನಿಮ್ಮ ಯಾವುದೋ ಒಂದು ನ್ಯಾಯಾಲಯಕ್ಕೆ ನೀವು ದಾವೆ ಹಾಕಿರುವಂತಹದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಿದೆ. ಸರಿಯಾದ ಸೂಕ್ತವಾದಂತಹ ವ್ಯಕ್ತಿಯನ್ನು ಕಂಡು ನೀವು ಅದಕ್ಕೆ ಬೇಕಾಗುವಂತಹ ಕಾಗದ ಪತ್ರಗಳನ್ನು ಸರಿಯಾಗಿ ಜೋಡಿಸ್ಕೊಂಡಿದ್ದೆ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ನೀವು ನಿಮ್ಮ ಒಂದು ಸ್ಥಿರಾಸ್ತಿಯ ಬಗ್ಗೆ ಕೆಲವೊಂದು ವಿಚಾರಣೆಗೆ ಬರುವಂತಹ ಒಂದು ಅವಕಾಶ ಕೂಡ ಇದೆ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಆದಾಯ ವ್ಯಯದ ಪತ್ರಗಳನ್ನೆಲ್ಲ ಸರಿಯಾಗಿ ನೀವು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೆ ಆದರೆ ಅವೆಲ್ಲವೂ ಕೂಡ ಸಮಸ್ಯೆಯಾಗಿ ನಿಮಗೆ ಕಾಡೋದಿಲ್ಲ. ಈ ವೃಶ್ಚಿಕ ರಾಶಿಯವರು ಈ ವಾರದಲ್ಲಿ ತುಂಬ ಒಂದು ರೀತಿಯ ಸೋಮಾರಿತನದಲ್ಲಿ ಇರ್ತೀರಾ, ಕೆಲಸದಲ್ಲಿ ಚಟುವಟಿಕೆಯನ್ನು ತುಂಬ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಬರ್ತಕ್ಕಂತಹ ಆದಾಯ ತುಂಬ ಕಡಿಮೆ ಆಗ್ತಾ ಇದೆ, ಖರ್ಚುಗಳು ಜಾಸ್ತಿಯಾಗಿ ಬರ್ತಾ ಇದೆ. ಇದನ್ನು ಸರಿತೂಗಿಸೋದ್ರಲ್ಲಿ ತುಂಬ ಒಂದು ರೀತಿ ಹೋರಾಟವನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ವಾರ ನಿಮಗೆ ಸ್ವಲ್ಪ ನೀವು ಹೆಚ್ಚಿನ ಒಂದು ಚಟುವಟಿಕೆಯಾಗಿರಬೇಕು, ಶ್ರದ್ಧೆಯಾಗಿರಬೇಕು, ಆವಾಗ ಮಾತ್ರ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ನೀವು ಯಾವುದೇ ಕೆಲಸವನ್ನು ಈ ವಾರದಲ್ಲಿ ಮಾಡಬೇಕಾದ್ರೆ ಕೂಡ ಆಂಜನೇಯನನ್ನು ಸ್ಮರಣೆಯನ್ನು ಮಾಡಿ ನೀವು ಕೆಲಸ ಮಾಡಿದ್ದೇ ಆದರೆ ಯಾವುದೇ ರೀತಿಯ ಸಮಸ್ಯೆಗೆ ನೀವು ಸಿಕ್ಕಾಕೊಳ್ಳೋದಿಲ್ಲ, ಇಲ್ಲ ಅಂದರೆ ಸಣ್ಣ ಪುಟ್ಟ ತೊಡಕುಗಳನ್ನು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಗುರುವಿನ ಶಾಂತಿಯನ್ನು ಮಾಡಿ ಜೊತೆಗೆ ಆಂಜನೇಯನ ಸ್ಮರಣೆಯನ್ನೂ ಮಾಡಿ ಎರಡನ್ನು ಮಾಡಿಕೊಳ್ತಾ ಬಂದರೆ ಸಾಕಷ್ಟು ಅನುಕೂಲ ಕಂಡುಬರುತ್ತೆ. ಇನ್ನು ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ವಾರದ ಅರ್ಧ ಭಾಗ ಅತಿಯತ್ತ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅರ್ಧ ಭಾಗ ತುಂಬ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥದ್ದು, ಎರಡು ತೀವ್ರವಾಗಿರುವಂತಹ ವಾರ ಇದಾಗಿರುತ್ತೆ. ಈ ಧನಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಫಲಗಳು ಚೆನ್ನಾಗಿಯೇ ಬರ್ತಾ ಇದೆ, ಆದಾಯವೂ ಆಕಸ್ಮಿಕವಾಗಿ ಜಾಸ್ತಿಯಾಗಿದೆ, ಅನಿರೀಕ್ಷಿತವಾಗಿ ನಿಮಗೆ ಆದಾಯ ಬರುವಂತಹ ಯೋಗ ಈ ವಾರದಲ್ಲಿದೆ. ಅದರ ಜೊತೆಗೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವು ಲೋಪದೋಷಗಳು ಕೂಡ ಕಂಡು ಬರ್ತಾ ಇದೆ, ಅದರಿಂದಾಗಿ ಕೆಲವು ಸಮಸ್ಯೆಗಳು ಕೂಡ ವಾರಾಂತ್ಯದಲ್ಲಿ ಸ್ವಲ್ಪ ಹುಟ್ಟಿಕೊಳ್ಳುವಂತಹ ಅವಕಾಶ ಇದೆ. ನಿಮಗೆ ಮನೆಗೆ ಯಾರೋ ನಿಮಗೆ ಬೇಡದ ನೆಂಟರು ಮನೆಗೆ ಬರ್ತಾರೆ, ಅದರಿಂದ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ತೀರಾ. ಯಾರಿಗೆ ಮದುವೆ ಆಗಬೇಕು ಅನ್ನುವಂತಹ ಆಗದೇ ಇರತಕ್ಕಂತಹ ಒಂದು ವರ ಯಾರಿದ್ದಾರೆ ಅವರಿಗೆಲ್ಲರೂ ಕೂಡ ಉತ್ತಮವಾದಂತಹ ಕನ್ಯೆ ಸಿಕ್ಕುವಂತಹ ಯೋಗ ಕೂಡ ಈ ವಾರದಲ್ಲಿ ಸಿಗ್ತಾ ಇದೆ. ಅದು ಮನೆಯಲ್ಲಿ ತುಂಬ ಒಂದು ರೀತಿಯ ಶುಭದ ಒಂದು ರೀತಿಯ ಲಕ್ಷಣಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಸಂಭ್ರಮದಿಂದ ಇರುವಂತಹ ಕೆಲವು ದಿವಸಗಳು ಕೂಡ ಈ ವಾರದಲ್ಲಿ ನಿಮಗೆ ಸಿಕ್ಕುವಂತೆ ಇದೆ.
ನಿಮ್ಮ ಅಪೇಕ್ಷಿತವಾದಂತಹ ಸಂಗಾತಿ ಸಿಕ್ಕುವಂತಹ ಕಾಲ ಕೂಡ ನಿಮಗೆ ಅವಕಾಶ ಒದಗಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವ ಎಲ್ಲ ಲಕ್ಷಣ ಇರೋದರಿಂದ ನೀವು ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಒಂದು ಗಮನವನ್ನು ಹರಿಸ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಸ್ವಲ್ಪ ಖರ್ಚುಗಳು ಅಧಿಕವಾಗಿ ಬರುವಂತಹ ಯೋಗ ಕಂಡು ಬರ್ತಾ ಇದೆ. ಮನೆಯಲ್ಲಿ ಏನನ್ನೋ ಪೀಠೋಪಕರಣಗಳನ್ನು ಏನನ್ನೋ ಖರೀದಿ ಮಾಡೋದಕ್ಕೆ ಹೋಗ್ತೀರಾ, ನೀವು ಯಾವುದೋ ಒಂದು ಬಡ್ಜೆಟ್ ಇಟ್ಕೊಂಡಿರ್ತೀರಾ, ಅದು ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿಯೇ ಬರುತ್ತೆ. ಹಾಗಾಗಿ ಅದನ್ನು ನಿಭಾಯಿಸೋದ್ರಲ್ಲಿ ಸ್ವಲ್ಪ ತೊಡಕುಗಳು ನಿಮಗೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ, ನಿಮ್ಮಲ್ಲಿ ಎಷ್ಟು ಇದೆ ಹಣ ಅಷ್ಟಕ್ಕೆ ಏನು ಖರೀದಿ ಮಾಡಬಹುದೋ ಅಷ್ಟನ್ನೇ ಮಾಡಿದ್ದೆ ಆದರೆ ನಿಮಗೆ ಅತ್ಯಂತ ಶುಭಕರವಾಗುವಂಥದ್ದು. ನೀವು ಕೂಡ ಧನಸ್ಸು ರಾಶಿಯವರು ಯಾರಿದ್ದೀರಾ, ನಿಮಗೆ ಜನ್ಮಸ್ಥ ಶನಿ ಇರ್ತಕ್ಕಂಥದ್ದು ಜೊತೆಗೆ ಚಂದ್ರನ ಒಂದು ಈ ಎರಡೂ ಕೂಡ ಸೇರಿಕೊಂಡು ನಿಮಗೆ ಸ್ವಲ್ಪ ಅವಮಾನವಾಗುವಂತಹ ಘಟನೆ ಸಂಭವಿಸುವಂತಹ ಅವಕಾಶ ಇದೆ. ಅದರಿಂದಾಗಿ ನೀವು ಒಂದು ಶನಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ದಾನವಾಗಿ ಕೊಡುವಂಥದ್ದು ಈ ಎರಡನ್ನು ಮಾಡಿಕೊಂಡಿದ್ದೆ ಆದರೆ ಈ ವಾರ ನಿಮಗೆ ಉತ್ತಮವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿ ಹೋಟೆಲ್ ಉದ್ಯಮಿಗಳು ಯಾರೆಲ್ಲ ಇದ್ದೀರಾ, ಅತ್ಯಂತ ನಿಮಗೆ ಲಾಭ ತರುವಂತಹ ವಾರ ಆಗುತ್ತೆ. ತರಕಾರಿ ಹಣ್ಣುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ಯೋಗ ನಿಮ್ಮದಾಗ್ತಾ ಇದೆ. ಯಾರೆಲ್ಲ ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ದೀರಾ ಅವರಿಗೆ ಕೂಡ ಉತ್ತಮವಾದಂತಹ ಅವಕಾಶಗಳು ಬರುವಂತಹ ಯೋಗ ಇದೆ. ಒಟ್ಟಾರೆ ಮಕರ ರಾಶಿಯವರಿಗೆ ಲಾಭ ತರುವಂತಹ ವಾರ ಇದಾಗ್ತಾ ಇದೆ. ಜೊತೆಗೆ ನೀವು ಯಾವ ಒಂದು ಈ ಮಕರ ರಾಶಿಯಲ್ಲಿರೋರಿಗೆ ಕೂಡ ಯಾರಿಗೆಲ್ಲನೂ ಕೂಡ ಕನ್ಯೆಯನ್ನು ಹುಡುಕ್ತಾ ಇದ್ದೀರಾ ಅವರಿಗೆಲ್ಲವೂ ಕೂಡ ವಿವಾಹ ನಿಶ್ಚಯವಾಗುವುದಕ್ಕೆ ಕೂಡ ಸಕಾಲವಾಗಿದೆ. ಉತ್ತಮವಾದಂತಹ ಬೆಳವಣಿಗೆಗಳು ಈ ನಿಟ್ಟಿನಲ್ಲಿ ಈ ವಾರದಲ್ಲಿ ಕಂಡು ಬರುವಂತಹ ಯೋಗ ನಿಮ್ಮದಾಗ್ತಾ ಇದೆ. ಜೊತೆಗೆ ಈ ಮಕರ ರಾಶಿಯವರಿಗೆ ಹೇಗೆ ಸಂಪಾದನೆ ಜಾಸ್ತಿ ಬರ್ತಾ ಇದೆ, ಖರ್ಚು ಕೂಡ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಖರ್ಚನ್ನು ತೂಗಿಸುವಲ್ಲಿ ಸ್ವಲ್ಪ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದರಿಂದಾಗಿ ಆದಾಯ ಇದ್ದಾಗಿಯೂ ಕೂಡ ಖರ್ಚಿನಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಂಡಿದ್ದೆ ಆದರೆ ಈ ವಾರವನ್ನು ನೀವು ಯಶಸ್ವಿಯಾಗಿ ನೀವು ಎದುರಿಸೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಜೊತೆಗೆ ನೀವು ಒಂದು ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಇಚ್ಛೆ ಪಟ್ಟಿದ್ದೀರಿ. ಪ್ರವಾಸ ಒಳ್ಳೆ ಉತ್ತಮವಾದಂತಹ ಸ್ನೇಹಿತರ ಜೊತೆಯಲ್ಲಿ ಹೊರಗಡೆ ಹೋಗ್ತೀರಿ, ಉತ್ತಮವಾದಂತಹ ಭೋಜನವನ್ನು ಮಾಡ್ತೀರಿ, ಅಥವಾ ನಿಮ್ಮ ಮನೆಯ ಕಡೆ ಯಾವುದಾದರೂ ಕೂಡ ಶುಭ ಸಮಾರಂಭಕ್ಕೆ ಹೋಗ್ತೀರಿ, ಅಲ್ಲಿ ಎಲ್ಲರೂ ಕೂಡ ಉತ್ತಮವಾದಂತಹ ನೆಂಟರಿರ್ಬೋದು ಸ್ನೇಹಿತರಿರ್ಬೋದು ಎಲ್ಲರ ಜೊತೆ ಸೇರಿ ಸಿಹಿಯಾದ ಊಟವನ್ನು ಮಾಡುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಇದೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಅಂತಲೇ ಹೇಳಬಹುದು. ಅವರಿಗೆ ಉತ್ತಮವಾದಂತಹ ಕೆಲಸ ಇದೆ, ಆದಾಯ ಇದೆ, ಎಲ್ಲವೂ ಇದೆ. ಆದರೆ ಈ ಮಾಡುವಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಬಂದು ಅದರಿಂದಾಗಿ ನೀವು ಏನು ನಿರೀಕ್ಷೆ ಮಾಡಿದ್ರಿ ಆ ಒಂದು ಫಲವನ್ನು ತೆಗೆದುಕೊಳ್ಳೋದ್ರಲ್ಲಿ ನೀವು ವಿಫಲರಾಗುವಂತಹ ಲಕ್ಷಣಗಳಿದೆ. ಮೇಲಧಿಕಾರಿಗಳಿಂದ ಕೆಲವೊಮ್ಮೆ ನಿಮಗೆ ಒಂದು ಪ್ರಶಂಸೆ ಕೆಲವೊಮ್ಮೆ ಸಿಕ್ಕತ್ತೆ, ಕೆಲವೊಮ್ಮೆ ಅದರಿಂದ ನಿಮಗೆ ಪ್ರತಿಕೂಲವಾದಂತಹ ವಾತಾವರಣ ಸೃಷ್ಟಿಯಾಗಿ ಅಥವಾ ಬೇರೆ ಯಾರೋ ಏನೋ ಸಣ್ಣ ಪುಟ್ಟ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು ಈ ರೀತಿ ಅಹಿತಕರ ಘಟನೆಗಳು ಒಂದೆರಡು ನಡೆಯುವಂತೆ ಇದೆ. ಈ ಒಂದು ಕುಂಭರಾಶಿಯಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿರ್ತೀರಾ ಅವರಿಗೆ ಈ ವಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇನೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಫಲಿತಾಂಶ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂಕಗಳು ಬರುವಂತಹ ಅವಕಾಶ ಇದೆ. ಹಾಗಾಗಿ ಕೆಲವೊಂದು ಭಾಗದಲ್ಲಿ ಚೆನ್ನಾಗಿದ್ದರೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಮೈನಸ್ಸು ಕೂಡ ಕಂಡು ಬರ್ತಾ ಇದೆ. ಅದರಿಂದಾಗಿ ಕುಂಭರಾಶಿಯವರು ಸ್ವಲ್ಪ ನೀವು ಕುಲದೇವತೆಯನ್ನು ಪ್ರತಿನಿತ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಹೋಗೋದ್ರಿಂದ ಈ ವಾರವನ್ನು ಸುಲಭವಾಗಿ ಎದುರಿಸಬಹುದಾಗಿದೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರ್ತಕ್ಕಂತಹ ಆಸ್ತಿಯಲ್ಲಿ ಸ್ವಲ್ಪ ಕಡಿಮೆ ಬರುವಂತಹ ಅವಕಾಶ ಇದೆ. ಅದರಿಂದ ನಿಮ್ಮ ಮನಸ್ಸಿಗೆ ಬಹಳ ಬೇಸರವಾಗ್ತಕ್ಕಂಥದ್ದು, ತುಂಬ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಅದು ಬರಲಿಲ್ಲ ಅಂಥೇಳಿ ಮನಸ್ಸನ್ನು ಕೆಡಿಸ್ಕೊಳ್ತೀರಾ. ಹಾಗಾಗಿ ಅದರಿಂದ ತುಂಬ ಕಿರಿಕಿರಿ ಉಂಟು ಮಾಡಿಕೊಂಡು ಮನೆಯವರ ಜೊತೆಯಲ್ಲಿ ಒಂದು ರೀತಿ ಅಸಮಾಧಾನದಲ್ಲಿ ಇರುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಯಾರೆಲ್ಲ ಈ ಟೀಚಿಂಗ್ ಪ್ರೊಫೆಷನ್ನಲ್ಲಿರ್ತಕ್ಕಂಥವ್ರು ಅಂದರೆ ಈ ಲೆಕ್ಚರರ್ಸ್ ಇರಬಹುದು, ಟೀಚರ್ಸ್ ಇರಬಹುದು, ಈ ಥರದವರಿಗೆ ಕೆಲಸದ ಮೇಲೆ ಒತ್ತಡ ಜಾಸ್ತಿಯಾಗಿ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮಗೆ ಮನಸ್ಸಿಗೆ ತುಂಬ ನೋವುಂಟಾಗುವಂತಹ ಘಟನೆಗಳು ನಡೆಯುವಂತೆ ಇದೆ.
ಹಾಗಾಗಿ ಸಮಾಧಾನವಾಗಿದ್ದು ಅವರ ಜೊತೆ ಸರಿಯಾಗಿ ಮಾತನಾಡಿಕೊಂಡು ನೀವು ವ್ಯವಹರಿಸಿದ್ದೇ ಆದರೆ ಅದನ್ನು ತಗ್ಗಿಸ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ಆದಾಯದಲ್ಲಿ ನಿಮಗೇನೂ ಕಡಿಮೆ ಆಗೋದಿಲ್ಲ, ಅವೆಲ್ಲವೂ ಚೆನ್ನಾಗಿಯೇ ಬರುವಂತೆ ಇದೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ದೊರೆಯುವಂತೆ ಕೂಡ ಇದೆ. ಬಡ್ತಿಗೆ ಯಾರೆಲ್ಲ ನೀವು ಅವತ್ತಿಂದ ಕಾದಿದ್ದೀರಿ ಅವರಿಗೆ ಸಿಕ್ಕುವಂತಹ ಯೋಗ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಈ ಮೀನರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ. ಹಾಗಾಗಿ ಒಂದೆರಡು ವರ್ಗದ ಜನಕ್ಕೆ ಸ್ವಲ್ಪ ಸಮಸ್ಯೆಯಾದರೂ ಕೂಡ ಬೇರೆಯವರಿಗೆ ಉತ್ತಮ ಫಲಿತಾಂಶವನ್ನು ಕಾಣುವಂತಹ ಯೋಗ ಇದೆ. ಇವೆಲ್ಲವೂ ಕೂಡ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಈ 12 ರಾಶಿಗಳ ಫಲಾಫಲಗಳು. ಡಾಕ್ಟರ್ ಗೌರಿಯಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.